ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾ ಶ್ರೀ ಶೃಂಗೇರಿ ಜಗದ್ಗುರು ಶ್ರೀ ಭಾರತೀ ತೀರ್ಥಮಾಶ್ರಯೇ. ವೀಕ್ಷಕರಿಗೆಲ್ಲರಿಗೂ ಕೂಡ ನಮಸ್ಕಾರಗಳು. ನಮಸ್ಕಾರಗಳು. ಈ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಅರ್ಚಕರ ಆಗಮಿಕರ ಉಪಾಧಿವಂತರ ಒಕ್ಕೂಟಕ್ಕೆ ಮುಳಬಾಗಲು ತಾಲೂಕಿನ ಒಕ್ಕೂಟಕ್ಕೆ ನನ್ನನ್ನು ಅಧ್ಯಕ್ಷನನ್ನಾಗಿ ಮಾಡಿರ್ತಕ್ಕಂತಹ ಆ ಒಕ್ಕೂಟದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ದಿನೇಶ್ ಗುಂಡೂರಾವ್ರವರಿಗೂ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಕೆ ಎಸ್ ಎನ್ ದೀಕ್ಷಿತ್ರವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಒಂದು ಮುಳಬಾಗಿಲು ಕ್ಷೇತ್ರದಲ್ಲಿ ಸುಮಾರು 300 ಮುಜರಾಯಿ ದೇವಾಲಯಗಳ ಒಂದು ಸಂಸ್ಥೆಗಳಿದ್ದು, ಆ ಒಂದು 300 ದೇವಾಲಯಗಳಲ್ಲಿ ಪೈಕಿ ಸುಮಾರು 230 ದೇವಾಲಯಗಳಿಗೆ ನಮ್ಮ ಒಂದು ಕರ್ನಾಟಕ ಸರ್ಕಾರದಿಂದ ತಸ್ತೀಕರಣ ಪ್ರತಿ ವರ್ಷ 48,000 ರೂಗಳು ಪಾವತಿಯಾಗ್ತಾ ಇದೆ. ಈ ಇರ್ತಕ್ಕಂಥ ಸಂದರ್ಭದಲ್ಲಿ ಇವಾಗ ಈ ಒಂದು ಯಾಕೆ ಬೆಲೆ ಅಂತಕ್ಕಂಥದ್ದು ಗಗನಕ್ಕೇರಿರೋದ್ರಿಂದ ಪೂಜೆ ಪುನಸ್ಕಾರಗಳು ನಾವು ಮಾಡೋದಕ್ಕೆ ನಮಗೆ ಬರ್ತಾ ಇರತಕ್ಕಂಥ ಒಂದು ಆ ಒಂದು ತಸ್ತೀಕರಣ ನಮಗೆ ಸಾಕಾಗ್ತಾ ಇಲ್ಲ. ಈ ಒಂದು ತಸ್ತೀಕರಣವನ್ನು ನಾವು ಹೆಚ್ಚಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಒಕ್ಕೂಟದ ಪರವಾಗಿ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಕೆ ಎಸ್ ಎನ್ ದೀಕ್ಷಿತ್ರವರು, ನಮ್ಮ ಮುಜರಾಯಿ ಸಚಿವರಾಗಿರ್ತಕ್ಕಂಥ ಶಶಿಕಲಾ ಜೊಲ್ಲೆ ಅವರಿಗೆ ಸುಮಾರು ಸತಿ ಮನವಿಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದರಿಂದ ಈ ಬರ್ತಕ್ಕಂಥ ಒಂದು ಬಜೆಟಲ್ಲಿ ಇನ್ನೂ ಒಂದು 10-20,000 ರೂಪಾಯಿ ಏರಿಕೆ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಅವರು ಮಾತು ಕೊಟ್ಟಿದ್ದಾರೆ. ಈ ಒಂದು ಮುಂದಿನ ದಿನಗಳಲ್ಲಿ ಕೊಡ್ತಾ ಇರತಕ್ಕಂಥ ಒಂದು ತಸ್ತೀಕ್ ಭತ್ತೆ ಜೊತೆಗೆ ಇನ್ನೂ ಒಂದು 10-20,000 ರೂಪಾಯಿ ಏರಿಕೆ ಆದರೆ ನಮ್ಮ ಅರ್ಚಕರಿಗೆಲ್ಲ ಅದು ಒಂಥರ ಸಂತೋಷದ ಸುದ್ದಿ. ಯಾಕಂತ ಹೇಳಿದ್ರೆ ಬೆಳಗ್ಗೆ ಪ್ರಾತಃ ಕಾಲದಲ್ಲಿ ಎದ್ದು ಆ ದೇವಸ್ಥಾನಗಳಿಗೆ ದೇವಾಲಯಗಳಿಗೆ ಹೋಗಿ ಅರ್ಚನಾ ಪೂಜೆ ಇತ್ಯಾದಿಗಳೆಲ್ಲ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತು ಈ ಒಂದು ಮುಳಬಾಗಿಲಿನಲ್ಲಿ ಇನ್ನೂ ಕೂಡ ಅನೇಕ ಒಂದು ದೇವಾಲಯಗಳು ಒಂದು ಜೀರ್ಣೋದ್ಧಾರ ಆಗಬೇಕು. ಅದಕ್ಕೂ ಕೂಡ ಸರ್ಕಾರದ ಕಡೆಯಿಂದ ನಮಗೆ ಸಮಯಕ್ಕೆ ಸರಿಯಾಗಿ ಅನುದಾನಗಳನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀವಿ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ಒಂದು 300 ದೇವಾಲಯಗಳಲ್ಲಿ ಸುಮಾರು 50-60 ದೇವಾಲಯಗಳು ಒಂದು ಶಿಥಿಲಗೊಂಡಿದ್ದು, ಆ ದೇವಾಲಯಗಳಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಅರ್ಚಕರನ್ನು ನೇಮಕಾತಿ ಆಗಿಲ್ಲ. ನಮ್ಮ ಒಂದು ಮುಳಬಾಗಲು ತಾಲೂಕಿನ ದಂಡಾಧಿಕಾರಿಗಳಾಗಿರ್ತಕ್ಕಂಥ ಶೋಭಿತಾ ಮೇಡಮ್ ಅವರಿಗೆ ನಾನು ಮನವಿ ಮಾಡಿಕೊಳ್ಳುವುದೇನೆಂದರೆ, ಮುಂದಿನ ದಿನಗಳಲ್ಲಿ ಯಾವ ದೇವಾಲಯಗಳಿಗೆ ನೇಮಕಾತಿ ಮಾಡ್ತೀರೋ ಅದನ್ನು ಪಾರದರ್ಶಕತೆಯಿಂದ ಮಾಡಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ತಾ ಇದ್ದೀನಿ. ಸುಮಾರು ಜನ ವಿದ್ಯಾರ್ಥಿಗಳೆಲ್ಲ ಶೃಂಗೇರಿ ಮಠ, ಬೇರೆ ಬೇರೆ ಉಡುಪಿ ಮಠ, ಆ ಒಂದು ಸ್ಥಳಗಳಲ್ಲೆಲ್ಲ 8-10 ವರ್ಷ ಓದಿ ವಿದ್ಯಾಭ್ಯಾಸ ಕಲಿತು ಇವತ್ತಿನ ದಿನದಲ್ಲಿ ಅವರಿಗೆ ಯಾವುದೇ ವಿಧವಾಗಿರ್ತಕ್ಕಂಥ ಉದ್ಯೋಗಗಳು ಸಹ ಇಲ್ದಿರ ಸುಮಾರು ಅಲ್ಲಿ ಇಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಅಂಥವ್ರನ್ನ ವಿದ್ಯಾವಂತರನ್ನ ಈ ಒಂದು ಸರ್ಕಾರಿ ದೇವಾಲಯಗಳಿಗೆ ನೇಮಕ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅವರ ಒಂದು ಪರಿಸ್ಥಿತಿಗಳು ತುಂಬ ಡೋಲಾಯಮಾನವಾಗಿ ಆಗುತ್ತದೆ. ಅದೂ ಅಲ್ದಿರ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ಮುಳಬಾಗಿಲಿನ ಆಡಳಿತಾಧಿ ಕಚೇರಿಯಲ್ಲಿ ಬೇರೆಯವರ ಒಂದು ಖಾಸಗಿಯವರ ಕೂಡ ಇಂಥ ವಿಚಾರಗಳೆಲ್ಲ ಬಂದು ಅಲದಾಡ್ತಾ ಇರ್ತಾರೆ. ಮತ್ತು ಒಂದು ಮುಳಬಾಗಲು ತಾಲೂಕಿನ ಒಂದು ಕಚೇರಿ ಮುಜರಾಯಿ ಶಾಖೆಗೆ ಇರತಕ್ಕಂಥವ್ರು ಒಬ್ಬರೇ ಒಬ್ಬರು ಕಾರ್ಯನಿರ್ವಹಣಾಧಿಕಾರಿಗಳು, ಅವರಿಗೆ ಒತ್ತಡ ಜಾಸ್ತಿ ಆಗ್ತಾ ಇದೆ. ಅಲ್ಲಿ ಒಂದು ಗುಮಾಸ್ತಾನ ಶೀಘ್ರದಲ್ಲಿ ನೇಮಕ ಮಾಡಬೇಕು ಅಂತ ಕೂಡ ನಾನು ಮೇಡಮ್ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮೇಡಮ್ ಅವರು ಸುಮಾರು ಕೋಲಾರ ಒಂದು ಕ್ಷೇತ್ರದಲ್ಲಿ 2-3 ವರ್ಷ ಚೆನ್ನಾಗಿ ಆಡಳಿತ ಕೊಟ್ಟಿದ್ದಾರೆ. ನಮ್ಮ ಮುಳಬಾಗಲು ಕ್ಷೇತ್ರಕ್ಕೆ ಬಂದಿರೋದ್ರಿಂದ ಭಗವಂತನಾದ ಆಂಜನೇಯ ಸ್ವಾಮಿ ಅವರಿಗೆ ಒಳ್ಳೆಯ ಆಶೀರ್ವಾದ ಮಾಡಬೇಕು.
ನಮ್ಮ ಮುಜರಾಯಿ ಇಲಾಖೆಯಲ್ಲಿ ಇರತಕ್ಕಂಥ ಒಂದು ಅಡೆತಡೆಗಳನ್ನೆಲ್ಲ ಕಡೆಗಣಿಸಿ ಅದನ್ನೆಲ್ಲ ಪರಿಹಾರ ಮಾಡಿ ನಮಗೆ ಒಳ್ಳೆ ದೇವಸ್ಥಾನಗಳ ನೆಮ್ಮದಿಯಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದಕ್ಕೆ ಮುಂದಿನ ದಿನಗಳಲ್ಲಿ ನಮಗೆ ಅನುಕೂಲ ಮಾಡಿಕೊಡಬೇಕು ಅಂತೇಳಿ ಮನವಿ ಮಾಡ್ತಾ ಇದ್ದೀನಿ. ಕಾಲಕಾಲಕ್ಕೆ ತಸ್ತಿಕ್ಕು ಅರ್ಚಕರಿಗೆ ಸಿಗಬೇಕು, ಇಂಥದನ್ನೆಲ್ಲ ಕೆಲಸ ಕಾರ್ಯಗಳು ಬೇಗ ಮಾಡಿಕೊಳ್ಳಿ. ಯಾಕಂತೇಳಿದ್ರೆ ದೂರ ದೂರದಿಂದ ಬಂದು ಅರ್ಚಕರು ಪೂಜೆ ಪುನಸ್ಕಾರಗಳು ಬಿಟ್ಟು ಅಲೆಯಬೇಕಾಗತ್ತೆ. ಖಾಸಗಿಯವರ ಒಂದು ಕೈವಾಡ ಮೊಟ್ಟ ಮೊದಲನೇದಾಗಿ ಖಾಸಗಿಯವರ ಒಂದು ಕೈವಾಡವನ್ನು ಅಲ್ಲಿ ತಪ್ಪಿಸ್ಬೇಕು ಅಂತೇಳ್ಬಿಟ್ಟು ಮೇಡಮ್ ಅವರಲ್ಲಿ ನಾನು ಮನವಿ ಮಾಡ್ತಾ ಇದ್ದೆ. ಇವತ್ತು ನಮ್ಮ ಮಾಡಿರುವಂಥ ಸೇವೆ ಒಂದು ಪರಿಗಣಿಸಿ ಕೇಂದ್ರ ಸಂಘದಿಂದ ಅವರು ಸ್ವಯಂ ಪ್ರೇರಿತವಾಗಿ ನಮಗೆ ಒಂದು ನೇಮಕಾತಿ ಆದೇಶ ಕಳಿಸಿದ್ದಾರೆ. ಒಕ್ಕೂಟದಿಂದ ಅಖಿಲ ಕರ್ನಾಟಕ ಅರ್ಚಕರ ಆಗಮಿಕರ ಉಪಾಧ್ಯವಂತರ ಒಕ್ಕೂಟ ಕೆ ಎಸ್ ಎನ್ ದೀಕ್ಷಿತ್ ಅವರು ಅವರು ನಮ್ಮ ಒಂದು ಸೇವೆಯನ್ನು ಪರಿಗಣನೆಗೆ ತಗೊಂಡು ನಾವು ಈ ತಾಲೂಕಲ್ಲಿ ಏನೇನು ಸೇವೆಗಳು ಮಾಡಿದ್ದೀವಿ, ಇನ್ನು ಮುಂದೆ ಯಾವ ಥರ ಬಡ ಬ್ರಾಹ್ಮಣರಿಗೆ ಏನೇನು ಮಾಡಬಹುದು, ಅನೇಕ ಸಂಘಗಳಿದ್ದಾವೆ ನಮ್ಮ ಇದರಲ್ಲಿ ಮುಳಬಾಗಿಲಲ್ಲಿ, ಅವರು ಸೇವೆ ಮಾಡ್ತಾಯಿದ್ದಾರೆ. ಬಟ್ ಇನ್ನೊಂದು ಸಂಘ ಅಂತ ಹೊಸದಾಗಿ ಪ್ರಾರಂಭ ಮಾಡಿದಾಗ ಅವರಲ್ಲಿ ಏನೇನು ಕಷ್ಟ ಆಗ್ತಾಯಿತ್ತು, ಲೋಪದೋಷಗಳಿತ್ತು, ಅದನ್ನು ನಾವು ಸರಿಪಡಿಸೋದಕ್ಕೆ ನಮ್ಮ ಒಂದು ಸಂಘ ನಿಂತ್ಕೊಂಡು ಪಣ ಕಂಕಣ ಕಟ್ಕೊಂಡು ನಿಂತ್ಕೊಂಡಿದೆ. ಆ ಒಂದು ಇದು ಈ ಒಂದು ಸುವರ್ಣಾವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಕೆ ಎಸ್ ಎನ್ ದೀಕ್ಷಿತ್ ಅವರಿಗೆ, ಒಕ್ಕೂಟದ ಇರುವಂಥ ಸದಸ್ಯರಿಗೆ ನನ್ನ ಅನಂತರಂತೆ ಧನ್ಯವಾದಗಳು. ಜೈ ಹಿಂದ್, ಜೈ ಹಿಂದ್.